ಮುಂದಿನ ಸುದ್ದಿ ಎಲ್ಲಿಯದಪ್ಪ ಅಂತಂದರೆ ದೊಡ್ಡಬಳ್ಳಾಪುರದ್ದು. ದೊಡ್ಡಬಳ್ಳಾಪುರದಲ್ಲಿ ಏನಂತೀರ ನೀವು, ಕೋಡಿ ಹರಿದಿದೆ ಒಂದು ಕೆರೆ. ಕೋಡಿ ಹರಿಯೋದು ಯಾವಾಗ ಅಂತಂದರೆ ಚೆನ್ನಾಗಿ ಮಳೆ ಆದ ತಕ್ಷಣ ಕೋಡಿ ಹರಿಯುತ್ತೆ, ಅಂದರೆ ಕೆರೆ ತುಂಬಿ ಹರಿಯುತ್ತೆ. ಸೊ ಇವಾಗ ಇಲ್ಲಿ ಒಂದು ಕಾಮಿಡಿ ಏನಪ್ಪ ಅಂತಂದರೆ, ಮಳೆ ನೀರಿನಿಂದಾಗಿ ಕೋಡಿ ಹರಿದಿಲ್ಲ, ಇದು ಚರಂಡಿ ನೀರಿನಿಂದ ಕೋಡಿ ಹರಿದಿರುವಂತಹ ಸುದ್ದಿ. ಏನದು ಸುದ್ದಿ, ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂತಂದರೆ, ದೊಡ್ಡಬಳ್ಳಾಪುರದ ಒಂದು ಏನಂತೀರ ನೀವು ಮುನ್ಸಿಪಾಲ್ಟಿ ಆಗಲಿ, ಅಲ್ಲಿರ್ತಕ್ಕಂತಹ ಲೋಕಲ್ ಆಡಳಿತದ ಒಂದು ವೈಫಲ್ಯತೆಯ ಇದು. ಕಾರ್ಖಾನೆಯಿಂದ ಬರ್ತಿರ್ತಕ್ಕಂತಹ ನೀರು ಕೋಡಿ ಹರಿಯತ್ತಪ್ಪ, ಅದು ಕೂಡ ಮಳೆಯಿಂದ ಅಲ್ಲ, ಚರಂಡಿ ನೀರಿಂದ. ಏನದು ಸುದ್ದಿ, ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ದೊಡ್ಡ ತುಮಕೂರು ಕೆರೆ ಕೊಡಿ ಬಿದ್ದಿದೆ. ಅರ್ಕಾವತಿ ನದಿ ಉಗಮ ಸ್ಥಳ ಚಿಕ್ಕ ತುಮಕೂರು ಕೆರೆ. ವರ್ಷಂಬತ್ತು ಕಾಲ ವರ್ಷದ 365 ದಿವಸ ಕೂಡ ಕೊಡಿ. ಈಗ 300 ವರ್ಷದ ತುಂಬ ನೀರು ತುಂಬ ಇರ್ತಿದೆ ಕೆರೆ ತುಂಬ. ಸ್ವಲ್ಪ ಸ್ವಲ್ಪ ಸಾಧಾರಣ ಮಳೆ ಆದರೂ ಕೂಡ ಕೆರೆ ಕೊಡಿ. ದಯಮಾಡಿ ಯಾರು ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ನಿರ್ವಹಣೆ ಮಾಡಬೇಡಿ, ನಮ್ಮ ಪಣ ತೊಟ್ಟಬೇಕು. ಯಾವತ್ತೂ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆ ಇದಕ್ಕೆ ಮೂನೆ ಅಂತ ಶುದ್ಧೀಕರಣ ಆದೈತೋ ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಯಾವುದೇ ರಾಜಕಾರಣಿಗಳ ಕೈಯಲ್ಲಿ ಬಾಗಿನ ಅರ್ಪಿಸೋಕ್ಕೆ ಬಿಡಬಾರ್ದು. ಹಂಗೂ ಮೀರಿ ಬರ್ತೀವಿ ಅಂದರೆ ಹೋರಾಟ ಇದ್ದೇ ಇರ್ತಿದೆ. ಕಪ್ಪ ಊಟ ತೋರಿಸೋದು ಇಂಥ ಶಾಂತಿಯಿಂದ ಹೋರಾಟ ಕೆರೆ ಕೋಡಿ ಬಿದ್ದಿದೆ. ಇದೇ ಕೋಡಿ ಮಳೆ ನೀರಿನಾಗಿದೆ, ತುಂಬ ಖುಷಿ ಪಡುವುದಾಯಿತು. ಕೊಳಚೆ ನೀರಿಂದು ದಯಮಾಡಿ ಯಾರು ಯಾಕೆಲ್ಲ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ದೇವಣ ಖಂಡಿತ ಮಾಡೋಕ್ಕೆ ಹೋಗಬೇಡಿ.